ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವತ್ತಿಗೆ ಅಂದರೆ ನಾನು ಮಿಡಲ್ ಮಿಡಲ್ ಬ್ರೇಕ್ ತೊಗೊಳ್ತಾ ಇದ್ದೀನಿ ಕಂಟಿನ್ಯೂ ಮಾಡಿಲ್ಲ ಸೊ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾನೇ ಇದ್ದೀನಿ ಫಿಫ್ಟಿ ನೈನ್ತ್ ಐವತ್ತೊಂಬತ್ತನೇ ದಿನ ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ರೀತಿಯಾಗಿದೆ ಆ್ಯಂಡ್ ನಂದು ಸೆಕೆಂಡ್ ಡೆಲಿವರಿ ಆದಮೇಲೆ ನಾನು ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿಮೂರು ಕೆ ಜಿ ವೆಯ್ಟ್ ಗೇನ್ ಆಗಿಬಿಟ್ಟಿದೆ ನಂದು ಪ್ರೀ ಪ್ರೆಗ್ನೆನ್ಸಿ ವೇಟ್ ಬಂದುಬಿಟ್ಟು ಫಿಫ್ಟಿ ಸೆವೆನ್ ಕೆ ಜೀಸ್ ಇದೆ ಸೊ ಹಾಗಾಗಿ ನಾನು ಮತ್ತೆ ಫಿಫ್ಟಿ ಸೆವೆನ್ ಕೆ ಜಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡು ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ ಬಟ್ ಬ್ರಿಸ್ಫೀಡ್ ಮಾಡಬೇಕಾದ್ರೆ ತುಂಬ ಜನ ಏನು ನ್ಯೂ ಮಾಮ್ಸ್ ಇರ್ತಾರಲ್ಲ ಜಸ್ಟ್ ಮಗು ಒಂದು ತಿಂಗಳು ಮೂರು ತಿಂಗಳು ಹಿಂಗೆ ಇರುತ್ತೆ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಲೈಕ್ ಒಂದು ತಿಂಗಳಲ್ಲೇ ಹತ್ತು ಕೆ ಜಿ ಕಡಿಮೆ ಹಾಕೊ ಆಗಿಬಿಡಬೇಕು ಆ ಥರ ಡಯಟ್ ಎಲ್ಲ ಹೇಳಿ ಅಂತ ನಂಗೆ ಇರ್ತಾರೆ ಸೊ ನಾನು ಮೊದಲಿಂದನೂ ತಿಳಿಸ್ತಾನೆ ಇದ್ದೀನಿ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಹೇಳಿದ್ದು ಬೇ ಬ್ರಿಸ್ಟ್ ಫೀಡ್ ಮಾಡೋ ಟೈಮಲ್ಲಿ ನಮಗೆ ಕ್ಯಾಲೋರಿನ ಕಡಿಮೆ ಮಾಡಿಕೊಂಡು ಅಂದರೆ ಡಿಫಿಸಿಟ್ ಮಾಡಿಕೊಂಡು ಡಯಟ್ ಮಾಡೋದಕ್ಕೆಲ್ಲ ಆಗೋದಿಲ್ಲ ಯಾಕಂದರೆ ನಮಗೆ ಆವಾಗ ಬ್ರಿಸ್ಟ್ ಫೀಡ್ ಮಾಡ್ತಾಯಿರ್ತೀವಿ ಮಗುಗೂ ಯಾವುದೇ ಥರದ ಎಫೆಕ್ಟ್ ಆಗ್ಲಾರ್ದಂಗೆ ಅಂದರೆ ನಮ್ಮ ಬ್ರಿಸ್ಟ್ ಮಿಲ್ಕ್ ಸಪ್ಲೈಗೂ ಎಫೆಕ್ಟ್ ಆಗ್ಲಾರ್ದಂಗೆ ಜೊತೆಗೆ ನಾವು ವೆಯ್ಟ್ ಲಾಸ್ ಆಗಬೇಕು ಆ ಥರ ಫುಡ್ನ ನಾನು ಇನ್ಕ್ಲೂಡ್ ಮಾಡಿಕೊಂಡು ತೊಗೊಳೋದಕ್ಕೆ ಕೇಳಿದೆ ಅದೂ ಅಷ್ಟೇ ನಿಮ್ಮ ಬೇಬಿಗೆ ಅಪ್ ಟು ಸಿಕ್ಸ್ ಮಂತ್ಸು ಅಂದರೆ ಪಾಪುಗೆ ಸಾಲಿಡ್ಸ್ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ಸ್ವಲ್ಪ ಸ್ವಲ್ಪ ಪೋರ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಳಿದ್ದೆ ಅಲ್ಲಿವರೆಗೂ ನೀವು ಪೋರ್ಷನ್ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಏನೇ ತೊಗೊಂಡ್ರು ಹೆಲ್ದಿಯಾಗಿ ತೊಗೊಳ್ಳಿ ಆ್ಯಂಡ್ ವೆಯ್ಟ್ ಲಾಸ್ ರಿಂಗ್ಸು ಎಲ್ಲನೂ ತೊಗೊಳ್ಬೋದು ಸೊ ಏನೆಲ್ಲ ನಾನು ಯಾವ ರೀತಿಯಾಗಿ ನಾನು ಫಾಲೋ ಮಾಡಿದ್ದೀನಿ ಅಮರ್ಥ್ಯನ್ಗೆ ಅಂದರೆ ನಮ್ಮ ಪಾಪುಗೆ ಸಿಕ್ಸ್ ಮಂತ್ಸ್ ಆಗೋವರೆಗೂ ನಾನು ಯಾವ ಥರ ಡಯಟ್ ಮಾಡ್ತಾಯಿದ್ದೆ ಆ್ಯಂಡ್ ಏನೇನೆಲ್ಲ ತೊಗೊತಿದ್ದೆ ಅಂತ ನೀವು ಫಸ್ಟಿಂದ ನಾನು ವೀಡಿಯೋಸ್ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಸಿಕ್ಸ್ ಮಂತ್ಸ್ ಆದಮೇಲಿಂದ ಯಾವ ಥರ ಪೋಷನ್ ಕಂಟ್ರೋಲ್ ಮಾಡಿಕೊಂಡು ಏನೆಲ್ಲ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತಗೊಂಡಿದ್ದೀನಿ ಆ್ಯಂಡ್ ಯಾವ ರೀತಿ ನಾನು ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ವೀಡಿಯೋಲಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತ ಫಸ್ಟಿಂದ ನಾನು ನನ್ನ ಪ್ಲೇ ಲಿಸ್ಟ್ ಇದೆ ನೋಡಿ ಸೊ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಹಳೆ ವೀಡಿಯೋಸು ಅಷ್ಟೇ ತುಂಬ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಆ್ಯಂಡ್ ಒಳ್ಳೆ ಒಳ್ಳೆ ಎಫೆಕ್ಟಿವ್ ಆಗಿರೋಂಥ ಡಯಟ್ ಪ್ಲಾನ್ಸ್ನ ಶೇರ್ ಮಾಡಿದ್ದೀನಿ ತಪ್ಪೇ ನೀವು ಫ್ರೀ ಇದ್ದಾಗ ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ಆ್ಯಂಡ್ ಇವತ್ತು ಬನ್ನಿ ಇವತ್ತು ನಾನು ಏನೇನು ತೊಗೊಂಡೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅನ್ನೋದನ್ನ ಶೇರ್ ಮಾಡ್ತೀನಿ ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ನಾನು ಒಂದು ಗ್ಲಾಸಷ್ಟು ಉಗುರು ನೀರಿಗೆ ಒಂದು ಕ್ಯಾಪಷ್ಟು ನಾನು ಆ್ಯಪಲ್ ಸೈಡರ್ ವಿನೇಗರ್ನ ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ಖಾಲಿ ಬಟ್ಟೆಯಲ್ಲಿ ನೀವು ಇದನ್ನು ನಿಮ್ಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಖಾಲಿ ಬಟ್ಟೆಯಲ್ಲಿ ತೊಗೊಳಕ್ಕೆ ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸೊ ಒನ್ ಅವರ್ ಗ್ಯಾಪ್ ಇರುತ್ತಲ್ಲ ಆ ಟೈಮಲ್ಲಿ ನೀವು ಈ ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಳ್ಬೋದು ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಒನ್ ಅವರ್ ಟೂ ಅವರ್ಸ್ ಗ್ಯಾಪ್ ತೊಗೊಂಡು ನಾನು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದೆ ಅಂತ ತೋರಿಸ್ತೀನಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡ್ತಿರ್ತೀವಿ ನಾವು ಈ ಥರ ದೋಸೆ ಮತ್ತು ಇಡ್ಲಿ ಎಲ್ಲ ತೊಗೊಂಡಾಗ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ ಬಟ್ ಅದೇ ತುಂಬ ಈಸಿ ವೇಯಲ್ಲಿ ನಾವು ಸಪ್ರೇಟಾಗಿ ಏನೂ ಮಾಡ್ಕೊಳ್ದೆ ಜಸ್ಟ್ ಇದಕ್ಕೆ ಸ್ವಲ್ಪ ಆಲ್ಟರ್ ಏನು ಮಾಡಿಫೈ ಮಾಡ್ಕೊಂಡ್ಬಿಟ್ಟು ತಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಸೊ ಅದು ಯಾವ ಥರ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ನಿಮಗೆ ಏನಿಲ್ಲ ನಾವು ಮಾಡಿ ಯೂಸ್ ಅಂತ ಅದೇ ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟಿಗೆ ನಾವು ದೋಸೆ ಮಾಡೋದಕ್ಕೇನು ತೊಗೊಂಡಿರ್ತೀವಲ್ಲ ಅದೇ ಬ್ಯಾಟರ್ಗೆ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎರಡು ಚೌಟು ಒಂದು ಚೌಟಷ್ಟು ಅಕ್ಕಿ ಹಿಟ್ಟನ್ನ ಬ್ಯಾಟರ್ ಏನಿರುತ್ತಲ್ಲ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ನಿಮಗೆ ವೆಜಿಟೇಬಲ್ಸ್ ಏನಾದರೂ ಬೇಕಿದ್ದರೆ ತುರಿದಿರೋ ಹಾಕಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಊ ತಪ್ಪನ ಥರ ಹಾಕ್ಕೊಳ್ಳಿ ಅಥವಾ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅದನ್ನು ಮಾಡ್ಕೊಂಡು ತೊಗೊಳೋದ್ರಿಂದ ಖಂಡಿತ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಹೆಲ್ದಿಯಾಗಿ ತಿಂದಂಗೆ ಅನಿಸುತ್ತೆ ನಮಗೂ ತುಂಬಾ ಸ್ಯಾಟಿಸ್ಫೈಡ್ ಅನಿಸುತ್ತೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಲೇಜಿ ಇದ್ದೀವಿ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದವರು ಆ್ಯಂಡ್ ಟೈಮ್ ಇಲ್ಲ ಸೊ ಆ ಥರ ಎಲ್ಲ ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀರಲ್ಲ ಸೊ ಆ ಟೈಮಲ್ಲಿ ಬೇಕಿದ್ದರೆ ಈ ಥರ ಒಂದು ಟಿಪ್ಪನ್ನ ಫಾಲೋ ಮಾಡಿ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಅದೇ ಥರ ನೀವು ಸಪ್ರೇಟಾಗಿ ಏನು ಬೇರೆ ಮಾಡ್ಕೊಂಡು ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆ್ಯಂಡ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ಎರಡು ದೋಸೆನ ತೊಗೊಂಡಿದ್ದೀನಿ ಮೀಡಿಯಮ್ ದೋಸೆ ಮೀಡಿಯಮ್ ಸೈಜ್ ಇರೋವಂಥ ದೋಸೆ ಹೇಳಿದ್ನೆಲ್ಲ ರಾಗಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿರೋದು ಅದ್ರ ಜೊತೆ ಒಂದು ಚಿಕ್ಕ ಬೌಲಷ್ಟು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ ಸ್ವಲ್ಪ ಶೇಂಗಾ ಚಟ್ನಿ ಇದಿಷ್ಟು ನನ್ನ ಬ್ರೇಕ್ಫಾಸ್ಟು ಆ್ಯಂಡ್ ತುಂಬ ಜನ ನಿನ್ನೆ ವೀಡಿಯೋಗೇನು ಅಂದರೆ ನಾನು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಏನು ಆರಾಧ್ಯಗೆ ಅಂತ ಹೇಳ್ಬಿಟ್ಟು ಪೊಟ್ಯಾಟೊ ಬೈಟ್ಸ್ನ ನಾನು ಮಾಡಿಕೊಟ್ಟಿದ್ದೆ ಸೊ ಆ ರೆಸಿಪಿನ ಏನು ನಾನು ಶೇರ್ ಮಾಡಿರಲಿಲ್ಲ ಬಟ್ ಆ ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದ್ರಿ ಇನ್ನೊಂದ್ಸಲ ಮಾಡಿದಾಗ ಖಂಡಿತ ನಾನು ವೀಡಿಯೋನ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನೋಡ್ತಾ ಇದ್ದೀರಲ್ಲ ನೀವೇ ಆರಾಧ್ಯಗೆ ಏನಾದರೂ ಹೆಲ್ಪ್ ಮಾಡೋದ್ರಲ್ಲಂತೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಏನಾದರೂ ಮಾಡ್ತಿದ್ರೆ ಬಂದುಬಿಡ್ತಾಳೆ ನಾನು ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಸೋ ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಮಕ್ಳು ಮನೆಯಲ್ಲಿದ್ದರೆ ತರಲೆ ಮಾಡ್ತಾನೆ ಇರ್ತಾರೆ ನೀನು ಇವನ್ ನೀವು ಕೇಳ್ತಾ ಇರ್ತೀರಲ್ಲ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿ ಯಾಕೆ ಮೊದಲಿನ ಥರ ಸ್ವಲ್ಪ ಮಿಡಲ್ ಮಿಡಲ್ ಬ್ರೇಕ್ ತೊಗೊಳ್ತಾ ಇದ್ದೀರಿ ಅಂತ ಮನೇಲಿ ಇದ್ದರೆ ಈಗ ಅವರು ಸಮ್ಮರ್ ಹಾಲಿಡೇಸ್ ಅಂತಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಕಷ್ಟನೇ ಆಗುತ್ತೆ ಟೈಮ್ ಎಲ್ಲ ಸೊ ಹಾಗಾಗಿ ಒಂದು ಇನ್ ಇನ್ನೊಂದು ವೀಕಲ್ಲಿ ವೀ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆವಾಗ ನಾನು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಮಧ್ಯಾಹ್ನ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಏನು ಅಂತಂದರೆ ಯೂಶ್ವಲಿ ಇಡ್ಲಿ ದೋಸೆ ಮತ್ತು ಪಡ್ಡು ಈ ಥರ ಎಲ್ಲ ನಾನು ತಿಂದಾಗ ಹೆವಿಯಾಗಿರುತ್ತೆ ಬೇಗ ಹೊಟ್ಟೆ ಅಶ್ವಾಗೋದಿಲ್ಲ ಆ್ಯಂಡ್ ಸ್ವಲ್ಪ ನನಗೇನು ಅಂತಂದರೆ ಇಂಥ ಟೈಮಲ್ಲಿ ಏನಾದರೂ ಲೈಟಾಗಿರೋ ಅಂಥದ್ದನ್ನ ಲಂಚ್ಗೆ ಆ ಥರ ತೊಗೊಳ್ತಾ ಇರ್ತೀನಿ ಸೊ ಹಾಗಾಗಿ ನಾನು ಒಂದು ಸ್ಮೂತಿನ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಒಂದು ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಲೈಟಾಗಿರುತ್ತೆ ತುಂಬ ಫಿಲ್ಲಿಂಗ್ ಆ್ಯಂಡ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬಾ ನ್ಯೂಟ್ರಿಷಿಯಸ್ ಇರೋವಂಥ ಈ ಸ್ಮೂತಿ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ಮಾಲ್ ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ ಕಮಲದ ಬೀಜ ಅಂತಲೂ ಹೇಳ್ತಾರೆ ಫಾಕ್ಸ್ ನಟ್ಸ್ ಅಂತಲೂ ಹೇಳ್ತಾರೆ ಇದರಲ್ಲಿ ನಮಗೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ತುಂಬ ಲೋ ಕ್ಯಾಲರಿ ಇರುತ್ತೆ ಆ್ಯಂಡ್ ಹೈ ಕ್ಯಾಲ್ಶಿಯಮ್ಮು ಹಾಗಾಗಿನೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಇದ್ರ ಬದಲಾಗಿ ನೀವು ಓಟ್ಸ್ ಆದರೂ ಯೂಸ್ ಮಾಡ್ಬೋದು ಓಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಸೊ ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಈ ಸ್ಮೂತಿಯಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಮಖನ ಆದಷ್ಟು ಇದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಯಿತಾ ತುಂಬಾ ಒಳ್ಳೇದು ತುಂಬ ಒಳ್ಳೆ ಡಯಟ್ ಫುಡ್ ಅಂತ ಹೇಳ್ತೀನಿ ಆ್ಯಂಡ್ ಚಿಕ್ಕ ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೆ ಫುಡ್ ಸೂಪರ್ ಫುಡ್ ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಅರ್ಧ ಆ್ಯಪಲ್ಲು ಚಿಕ್ಕದು ತೊಗೊಂಡಿದ್ದೀನಿ ಅದೇ ಥರ ಒಂದು ಹನ್ನೆರಡರಿಂದ ಹದಿನೈದು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ನೀರಿನಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಆ್ಯಸ್ ಆಲ್ಮಂಡ್ ಮಿಲ್ಕ್ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಮತ್ತೆ ಎಕ್ಸ್ಟ್ರಾ ನಾನು ಯಾವುದೇ ಥರದ ಹಾಲೆಲ್ಲ ಹಾಕಿಲ್ಲ ಇದಕ್ಕೆ ಆ ಬಾದಾಮಿಗಳ ಬಾದಾಮಿಗಳಿಂದನೇ ಹಾಲು ಮಾಡಿಕೊಂಡು ಆಲ್ಮಂಡ್ ಮಿಲ್ಕ್ನ ಯೂಸ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ಗೂ ಚೆನ್ನಾಗಿರುತ್ತೆ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಸೊ ಫಸ್ಟು ನಾನು ಏನು ಮಾಡಿದೆ ಅಂದರೆ ಈ ಕಮಲದ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಂಡಿರಬೇಕು ಹಸಿದು ಮ ಹಾಕೊಳ್ಳಿದ್ರೆ ಮಿಕ್ಸಿ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಏನು ಈ ಮಕಾನ ಸ್ವಲ್ಪ ಒಂದು ಎರಡರಿಂದ ಒಂದು ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ತಣ್ಣದಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ಫಸ್ಟ್ ಪೌಡರ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಪೌಡರ್ ಆದಮೇಲೆ ನೆಕ್ಸ್ಟ್ ನೀವು ಆಲ್ಮಂಡ್ ಬಾದಾಮಿಗಳನ್ನ ಹಾಕ್ಕೊಂಡ್ಬಿಟ್ಟು ಒಂಚೂರು ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಫುಲ್ ಕಂಪ್ಲೀಟ್ ಪ್ಯೂರಿ ಆದಮೇಲೆ ಅವಾಗ ಆ್ಯಪಲ್ಸ್ನೆಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಆ್ಯಂಡ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ನಾನು ಮತ್ತೆ ಬೇರೆ ಎಕ್ಸ್ಟ್ರಾ ಸಕ್ಕರೆ ಏನೂ ಹಾಕಿಲ್ಲ ಒನ್ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕುಬಿಟ್ಟು ಬ್ಲೆಂಡ್ ಮಾಡಿಕೊಂಡು ಆರಾಮಾಗಿ ನೋಡಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಬರುತ್ತೆ ಸೊ ಇದನ್ನು ನಾನು ಮಧ್ಯಾಹ್ನ ಲಂಚ್ಗೆ ತೊಗೊಂಡಿರೋದು ಮಾರ್ನಿಂಗ್ ಟೈಮಲ್ಲಿ ನಾನು ಎರಡು ದೋಸೆನ ತೊಗೊಂಡಿದ್ದೆ ಹಾಗಾಗಿ ಹೆವಿಯಾಗಿತ್ತು ಸೊ ಇದನ್ನು ನಾನು ಸ್ವಲ್ಪ ಲೈಟಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಧ್ಯಾಹ್ನ ಸ್ಮೂತಿನ ತೊಗೊಂಡೆ ನೀವು ಬೇಕಿದ್ರೆ ಈ ಸ್ಮೂತಿನ ಡಿನ್ನರ್ಗೆ ಅಥವಾ ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ತೊಗೊಳ್ಬೋದು ಈ ಥರ ಸ್ಮೂತಿಗಳನ್ನ ನೀವು ಒಂದು ಅಂದರೆ ಯಾವುದಾದ್ರೂ ಒಂದು ಮೀಲ್ಗೆ ರೀಪ್ಲೇಸ್ ಮಾಡಿದಾಗ ಎಷ್ಟು ಬೇಗ ವೆಯ್ಟ್ ಲಾಸ್ ರಿಸಲ್ಟ್ಸ್ ಬರುತ್ತೆ ಗೊತ್ತಾ ಹಾಗಾಗಿಯೇ ನನಗೆ ಸ್ಮೂತೀಸ್ ಅಂದರೆ ತುಂಬಾ ಇಷ್ಟ ಮಾಡ್ಕೊಳ್ಳೋದು ತುಂಬ ಈಸಿ ಆ್ಯಂಡ್ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಇಲ್ಲಿ ಆ ಮರ್ತ್ಯನೂ ಅಷ್ಟೇ ಅವನಿಗೂ ತುಂಬ ಇಷ್ಟ ಆಗಿದೆ ಈ ಸ್ಮೂತಿ ಸೊ ಈ ಥರ ಮಕ್ಳಿಗೂ ಮಾಡಿಕೊಡಿ ಹೆಲ್ದಿ ಫುಡ್ ತಿಂದೂ ಆಗುತ್ತೆ ಅವ್ರಿಗೆ ನೆಕ್ಸ್ಟ್ ಬಂದ್ಬಿಟ್ಟು ನೈಟ್ ಡಿನ್ನರ್ಗೆ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲ ನಾನು ಏನೂ ಸ್ನ್ಯಾಕ್ಸ್ ಏನೂ ತೊಗೊಂಡಿರಲಿಲ್ಲ ನೈಟ್ ಡಿನ್ನರ್ ಮಾತ್ರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿನ್ನೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ಡಿನ್ನರ್ಗೆ ನಾನು ತುಂಬ ಸಿಂಪಲ್ಲಾಗಿ ವೆಜಿಟೇಬಲ್ ಆಮ್ಲೆಟ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಕ್ಯಾಬೇಜ್ ತುರಿ ಆ್ಯಂಡ್ ಸ್ವಲ್ಪ ಬೀಟ್ರೂಟ್ ತುರಿ ಸೊ ಮನೇಲಿ ಯಾವ ಥರ ವೆಜಿಟೇಬಲ್ಸ್ ಇದ್ದರೆ ಅವನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನೂ ಇಲ್ಲ ಆ್ಯಂಡ್ ಇನ್ನೂ ಇದಕ್ಕೆ ಬೇಕಿದ್ದರೆ ಈರುಳ್ಳಿನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಬೋದು ಬೀನ್ಸು ಈ ಥರದ್ನೆಲ್ಲ ನೀವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ವಿ ವೆಜಿಟೇಬಲ್ಸ್ನ ತೊಗೊಂಡ್ಬಿಟ್ಟು ನಿಮಗೆ ಸ್ಪೈಸಸ್ ಯಾವ ರೀತಿಯಾಗಿ ಇಷ್ಟ ಎಷ್ಟು ಖಾರ ಬೇಕು ಆ್ಯಂಡ್ ಏನೆಲ್ಲ ಬೇರೆ ಸ್ಪೈಸಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಮನೆಯಲ್ಲಿ ನಾನು ಮಾಡ್ಕೊಳ್ಳೋದನ್ನ ಅಮರ್ಥ್ಯನೂ ತಿಂತಾನೆ ಆ್ಯಂಡ್ ಆರದಿಯನೂ ತಿಂತಿರ್ತಾಳೆ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿ ಏನೂ ಹಾಕಿಲ್ಲ ಬರೀ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಎರಡು ಎಗ್ಗಳನ್ನ ತಗೊಂಡು ಮಾಡ್ಕೊಂಡಿದ್ದೀನಿ ಒಬ್ರಿಗಾದರೆ ಎರಡು ಎಗ್ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಎಗ್ಗಳು ತಿಂದೇ ಇದ್ದವರು ಎಗ್ ಬದಲಾಗಿ ಎರಡು ಟೇಬಲ್ ಸ್ಪೂನಷ್ಟು ಇದರಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಸೇಮ್ ಇದೇ ಥರ ಬ್ಯಾಟರ್ನ ರೆಡಿ ಮಾಡಿಕೊಂಡು ಅದನ್ನು ತೊಗೊಳ್ಬೋದು ಬೇಸನ್ ಚೀಲ ಅಂತ ಹೇಳ್ತೀವಿ ಅದನ್ನು ತುಂಬ ಹೈ ಪ್ರೋಟೀನ್ ಆ್ಯಂಡ್ ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತಾರೆ ಎಗ್ ತಿನ್ನೋದಿಲ್ಲ ಅಂತಂದರೆ ಬೆಸ್ಟ್ ಆಪ್ಷನ್ ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೆ ನೈಟ್ ಡಿನ್ನರ್ಗೆ ಸೊ ಯಾವುದಕ್ಕಾದರೂ ಒಂದು ಟೈಮಲ್ಲಿ ಇದನ್ನು ತೊಗೊಳ್ಬೋದು ಈಸಿಯಾಗಿ ಜಸ್ಟ್ ಒಂದು ಎರಡು ಮೂರು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಸೊ ಇದರಲ್ಲೆಲ್ಲ ವೆಜಿಟೇಬಲ್ಸ್ ಹಾಕಿರ್ತೀವಿ ಆ್ಯಂಡ್ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ಆಮ್ಲೆಟ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲ ವೆಜಿಟೇಬಲ್ಸು ಯಾವುದೇ ಥರದ ವಾಸನೆ ಬರೋದಿಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಫಿಲ್ಲಿಂಗ್ ಆಗಿರುತ್ತೆ ಇನ್ನೂ ಸ್ವಲ್ಪ ಬೇಕಿತ್ತು ನಮಗೆ ಇಷ್ಟೇ ಸರಿ ಹೋಗೋದಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂದರೆ ಇದೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಓಟ್ಸ್ ಡ್ರೈ ರೋಸ್ಟ್ ಮಾಡಿರೋ ಅಂಥ ಓಟ್ಸ್ನಾದ್ರೂ ಯೂಸ್ ಮಾಡ್ಬೋದು ಅಥವಾ ಓಟ್ಸ್ ಪೌಡರ್ನಾದರೂ ಯೂಸ್ ಮಾಡ್ಬೋದು ಸೊ ಅದು ಇನ್ನೂ ನಮಗೆ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ಇದಕ್ಕಿಂತ ಸ್ವಲ್ಪ ಏನು ಸ್ವಲ್ಪ ಪಫಿಯಾಗಿ ಬರುತ್ತೆ ಸೊ ಯಾರೆಲ್ಲ ಕ್ವಿಕ್ಕಾಗಿ ನಮಗೆ ರೆಸಿಪೀಸ್ಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಿರಲ್ಲ ಇದೂ ಒಂದು ಬೆಸ್ಟ್ ಆಪ್ಷನು ನೀವು ಬರೀ ಡಯೆಟ್ ಅಂದರೆ ರೆಸಿಪೀಸ್ಗಳನ್ನ ಮಾಡ್ಕೊಂಡು ತೊಗೊಳೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ನೀವು ನೀರು ಎಷ್ಟು ಕುಡಿತಾ ಇದ್ದೀರಾ ನೀವೆಷ್ಟು ಫಿಸಿಕಲಾಗಿ ಆ್ಯಕ್ಟಿವ್ ಇದ್ದೀರಾ ಅನ್ನೋದನ್ನೆಲ್ಲ ನೋಡ್ಕೊಳ್ಬೇಕು ನಾವು ಬರೀ ಈ ಥರ ಒಳ್ಳೆ ಹೆಲ್ದಿ ಫುಡ್ನ ತೊಗೊಂಡ್ಬಿಟ್ರೆ ವೇಟ್ ಲಾಸ್ ಆಗಿಬಿಡ್ತೀವಿ ಬಿಡು ಅಂತ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ ಎಷ್ಟು ಒಬ್ಬ ನಮ್ಮ ವೇಟಿಗೆ ನಮ್ಮ ಹೈಟಿಗೆ ಎಷ್ಟು ನೀರು ತೊಗೋಬೇಕು ಪ್ರತಿಯೊಬ್ಬರಿಗೂ ಅವ್ರವ್ರ ಬಾಡಿ ಡಿಫ್ರೆಂಟ್ ಆಗಿರುತ್ತೆ ಸೊ ಅವ್ರವ್ರ ಬಾಡಿಗೆ ಅವ್ರವ್ರ ವೇಟಿಗೆ ಎಷ್ಟು ಎಷ್ಟು ನೀರು ಕುಡಿಬೇಕು ಅನ್ನೋದನ್ನ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಸೊ ಆ ವೀಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕಂದರೆ ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರೋವಂಥ ಒಂದು ಇನ್ಫಾರ್ಮೇಷನ್ ಅದು ಸೊ ನೋಡಿಲ್ಲ ಅಂದರೆ ಈಗೇ ನೋಡಿ

ಸೊ ಎರಡು ಮಕ್ಕಳ ಜೊತೆಗೆ ನನ್ನ ರಿಯಲಿಸ್ಟಿಕ್ ವೇಟ್ ಲಾಸ್ ಯಾವ ರೀತಿಯಾಗಿ ನಡೀತಾ ಇದೆ ಆ್ಯಂಡ್ ಏನೇನೆಲ್ಲ ತಗೊಳ್ತಾ ಇದ್ದೀನಿ ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋಸಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ನೀವು ಕಮೆಂಟ್ ಮಾಡ್ತಿರ್ತೀರಾ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದ್ರೆ ನಂಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ನೀವು ಹೇಳಿದ್ರಿ ಲೈಕ್ ನನ್ನ ಹೈಟಿಗೆ ನಿಮಗೆ ಫಿಫ್ಟಿ ಫೈವ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಕ್ಕ ಅಂತ ಫಸ್ಟ್ ನಾನು ನಂದು ಪ್ರೀ ಪ್ರೆಗ್ನೆನ್ಸಿ ವೇಟ್ ಏನಿದೆಯಲ್ಲ ಫಿಫ್ಟಿ ಸೆವೆನ್ ಕೆ ಜೀಸ್ಗೆ ರೀಚ್ ಆಗಬೇಕು ಅಂತ ಫಸ್ಟ್ ಅದನ್ನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅದನ್ನು ರೀಚ್ ಆದಮೇಲೆ ನೆಕ್ಸ್ಟ್ ಟಾರ್ಗೆಟು ಸೊ ನೋಡೋಣ ಫಿಫ್ಟಿ ಫೈವ್ಗೆ ಅಂತ ನೀವು ನನ್ನ ಹಳೆಯ ವಿಡಿಯೋಸ್ ನೋಡಿಲ್ಲ ಅಂದರೆ ನೋಡಿ ಅದರಲ್ಲಿ ನಾನು ಅವಾಗವಾಗ ನೋಡ್ಕೊಳ್ತಾ ಇರ್ತೀನಿ ಅದರಲ್ಲಿ ಎಷ್ಟು ತೆಳ್ಳಗಿದ್ದೀನಿ ಆವಾಗ ವೆಯ್ಟ್ ನಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಈ ರೇಂಜಲ್ಲಿ ಇರ್ತಿತ್ತು ಸೊ ಆ ವೆಯ್ಟಿಗೆ ರೀಚ್ ಆಗಬೇಕು ಅಂತ ನನಗೂ ತುಂಬಾ ಆಸೆ ಇದೆ ಸೊ ಫಸ್ಟು ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ನಿಧಾನವಾಗಿ ಹೋಗೋಣ ಅಂತ ಅವಸರ ಮಾಡಿಕೊಂಡು ಆಮೇಲೆ ಏನು ವೆಯ್ಟ್ ಲಾಸ್ ಮಾಡಿಕೊಂಡು ಆಮೇಲೆ ಮತ್ತೆ ವೆಯ್ಟ್ ಗೇನ್ ಆಗೋದು ಬೇಡಲ್ಲ ಹಾಗಾಗಿನೇ ನಾನು ನನಗೆ ಯಾವ ಥರ ಆಗುತ್ತೆ ಆ್ಯಂಡ್ ಎಲ್ರಿಗೂ ಈಸಿಯಾಗಿ ಮಾಡ್ಕೊಳ್ಳೋ ಥರ ನಾನು ನಿಮಗೆ ವೀಡಿಯೋಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ನಾನು ಹೇಳೋವಂಥ ಟಿಪ್ಸ್ನು ಫಾಲೋ ಮಾಡಿ ಸೊ ದಟ್ ಮಿಡಲ್ ಬ್ರೇಕ್ ಬಂದ್ರೂ ನಾವು ವೆಯ್ಟ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮತ್ತೆ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇರ್ಬೋದು ಅನ್ನೋದನ್ನ ನಿಮಗೆ ಐಡಿಯಾ ಬರುತ್ತೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ